ಇವತ್ತು ಮತ್ತು ನಾಳೆ ಎರಡು ದಿನ ಮುಂದಿನ ಚುನಾವಣೆಯಲ್ಲಿ ಒಟ್ಟುಗೂಡಿ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಉದ್ದೇಶ ಲೋಕಸಭಾ ಚುನಾವಣೆ. ಹಾಗಾಗಿ ನಾಳೆ ಚರ್ಚೆ ನಡೀತಾ ಇದೆ. ಎರಡನೇ ಚರ್ಚೆ, ಎರಡನೇ ಮೀಟಿಂಗ್ ಇದು. ನಾಳೆ ಏನ್ ಚರ್ಚೆ ಆಗ್ತದೆ ನೋಡೋಣ, ಡಿಸಿಷನ್ ಏನಾಗುತ್ತೆ. ಸರ್, ಬಿಜೆಪಿ ನಾಯಕರುಗಳು ಪದೇ ಪದೇ ಬಂದು ದೇಶವನ್ನ ಲೂಟಿ ಮಾಡಿದಂತ ಪಾರ್ಟಿಗಳು ಇವಾಗ ಸಪೋರ್ಟ್ ಮಾಡ್ಕೊಂಡು ಎಲ್ಲೂ ಒಟ್ಟಿಗೆ ಸೇರ್ತಾ ಇದಾರೆ ಅನ್ನುವಂತ ಹೇಳಿಕೆ. ಈ ದೇಶದ ಆರ್ಥಿಕತೆಯನ್ನ ಹಾಳು ಮಾಡಿರೋರೇ ಬಿಜೆಪಿಯವರು. ನರೇಂದ್ರ ಮೋದಿಯವರು ಬಂದ ಮೇಲೆ ಬೆಲೆ ಏರಿಕೆಯಾಗಿದೆ, ದೇಶದ ಎಕಾನಮಿ ಹಾಳಾಗಿದೆ, ರೈತರು, ಬಡವರು, ದಲಿತರು, ಹಿಂದುಳಿದವರು ಯಾರು ಕೂಡ ಇವತ್ತು ಬದುಕಲಿಕ್ಕೆ ಸಾಧ್ಯ ಆಗದಿರತಕ್ಕಂಥ ಪರಿಸ್ಥಿತಿ ಇದೆ. ಮತ್ತೆ ಕೋಮುವಾದ್ದರಿಂದ ಎಲ್ಲರೂ ಕೂಡ ನೆಮ್ಮದಿ ಕಳ್ಕೊಂಡಿದ್ದಾರೆ, ಆತಂಕದಿಂದ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಿಜೆಪಿಯ ಕೊಡುಗೆ. ಮೋದಿನ ಕರ್ನಾಟಕದಲ್ಲಿ ಎದುರಿಸಲಿಲ್ಲ, ಕರ್ನಾಟಕದಲ್ಲಿ ಸಮರ್ಥವಾಗಿ ಎದುರಿಸಿದೀವಲ್ಲಪ್ಪ. ಮೋದಿಯವರು ಎಲ್ಲೆಲ್ಲಿ ಹೋಗಿದ್ರೆ ಅಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ. ಮೋದಿಯವರು ಎಲ್ಲೆಲ್ಲಿ ವಿಧಾನಸಭಾ ಚುನಾವಣೆಗೆ ಬಂದಿದ್ರು, 28 ಬಾರಿ ಬಂದಿದ್ರು, ಅವ್ರು ಹೋದ ಕಡೆ ಎಲ್ಲ ಗೆದ್ದಿದೀವಿ ನಾವು. ಲೋಕಸಭೆ ಸಿನಾರಿಯೋ ಚೇಂಜ್ ಅಲ್ಲ ಸರ್, ನಿಮಗೆ ವಿಧಾನಸಭೆ ಚುನಾವಣೆಗೂ ಲೋಕಸಭೆ. ಈ ಸಾರಿ ನಾನು ಅದಕ್ಕೆ ಹೇಳಿದೆ, ಕರ್ನಾಟಕದಿಂದಲೇ ಅವರ ಅವನತಿ ಶುರುವಾಗಿದೆ. ಬಿಜೆಪಿ ಅವರ ಅವನತಿ ಕರ್ನಾಟಕದಿಂದಲೇ ಪ್ರಾರಂಭ ಆಗಿದೆ. ಎಷ್ಟು ಸೀಟ್ಗಳನ್ನ ಈ ಅಲಯನ್ಸ್ ಗೆಲ್ಬಹುದು ಅಂತೀರಾ ಸರ್? ಲೋಕಸಭೆಗೆ ಬೇಕಾದಂತ ಒಂದು ಮೆಜಾರಿಟಿ ಗೆಲ್ತಾರೆ ಈ ಸಾರಿ. ಈ ಸಾರಿ ಬಿಜೆಪಿ ಮತ್ತೆ ಅವರ ಮಿತ್ರ ಪಕ್ಷಗಳು ಸೋಲ್ತವೆ ಈ ಸಾರಿ. ಮತ್ತೆ ಯುಪಿಎ ಮಿತ್ರ ಪಕ್ಷಗಳು ಎಲ್ಲ ಗೆಲ್ತವೆ. ಅದು ಅವ್ರು ಮಾಡ್ತಾರ್ರಿ, ನನಗೆ ನನಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.